ಪ್ರೆಸೆನ್ಸ್. ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ ತಿಯಾ ರೀ ರಿಲೀಸ್ಗೆ ಮನವಿ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ದಿಯಾ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೊಂಚ ಹೆಚ್ಚೆ ಚಾಲ್ತಿಯಲ್ಲಿದೆ. ಯಾರ ಪ್ರೊಫೈಲ್ನಲ್ಲಿ ನೋಡಿದ್ರೂ ದಿಯಾ ಬಗೆಗಿನ ಹೊಗಳಿಕೆಯ ಮಾತುಗಳೇ ಇವೆ. ಸದ್ಯ ಆನ್ಲೈನ್ನಲ್ಲಿ ಸಿನಿಮಾ ನೋಡಿದ ಮಂದಿಯಿಂದ ಉತ್ತಮ ರೆಸ್ಪಾನ್ಸ್ ದೊರೆತಿದ್ದು ಸಿನಿಮಾವನ್ನ ಥಿಯೇಟರ್ನಲ್ಲಿಯೇ ರಿಲೀಸ್ ಮಾಡಿ ಎಲ್ಲರೂ ನೋಡುವಂತಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ಫೆಬ್ರವರಿ 7ರಂದು ದಿಯಾ ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಸಿನಿಮಾವನ್ನ ಥಿಯೇಟರ್ನಿಂದ ತೆಗೆಯಲಾಗಿತ್ತು. ಧರ್ಮ ಅಧರ್ಮಗಳ ಸಂಕೋಲೆಯ ನಡುವೆ ವಿರಾಟ ಪರ್ವ. ಮುದ್ದು ಮನಸೆ ಖ್ಯಾತಿಯ ಅನಂತ್ ಶೈನ್ ನಿರ್ದೇಶನದ 2ನೇ ಸಿನಿಮಾ ವಿರಾಟ ಪರ್ವ. ಸಿನಿಮಾ ಪೋಸ್ಟರ್ನಿಂದಲೇ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿತ್ತು. ಸಿನಿಮಾ ಹೀಗಿರಬಹುದಾ ಎಂಬ ಪ್ರೇಕ್ಷಕರ ಅಂದಾಜುಗಳು ಅದಕ್ಕೆ ತಕ್ಕದಾಗಿತ್ತು. ಆದರೆ ಚಿತ್ರತಂಡ ಈಗ ಟೀಸರ್ ರಿಲೀಸ್ ಮಾಡಿದ್ದು ಪ್ರೇಕ್ಷಕನ ತಲೆಯಲ್ಲಿದ್ದ ಊಹೆಗಳನ್ನ ಉಲ್ಟಾ ಮಾಡಿದೆ. ಕಥೆ ಕೇಳಿ ಸಾಫ್ಟ್ ಥಿಂಕಿಂಗ್ ಮಾಡಿದ್ದ ಪ್ರೇಕ್ಷಕ ಟೀಸರ್ ನೋಡಿ ಈ ಲೆವೆಲ್ಗೆ ಸಿನಿಮಾನ ಅಂತ ಆಶ್ಚರ್ಯಚಕಿತರಾಗುವಂತೆ ಮಾಡಿದೆ. ಟೀಸರ್ನಲ್ಲಿ ಮೊದಲಿಗೆ ಧರ್ಮ ಅಧರ್ಮದ ಬಗ್ಗೆ ಬರುವ ಶ್ಲೋಕವೇ ಜನರ ಕಿವಿ ಮನಸ್ಸನ್ನ ತನ್ನತ್ತ ಸೆಳೆಯುವಂತೆ ಮಾಡುತ್ತದೆ. ಆ ನಂತರದಲ್ಲಿ ಬರುವ ನಮಗೆ ಯಾರು ಕೇಡು ಬಗೆತಾರೋ ಅವರಿಗೆ ಕೆಟ್ಟ ತೊಡದ್ರೆ ಅದು ಅಧರ್ಮವೇ ಅಲ್ಲ ಎಂಬ ಮಾತು ಪ್ರೇಕ್ಷಕರ ಮನಸ್ಸನ್ನ ಹೌದು ಎನ್ನುವಂತೆ ಮಾಡುತ್ತದೆ. ಎಸ್ಆರ್ ಮೀಡಿಯಾ ಪ್ರೊಡಕ್ಷನ್ ಅಡಿಯಲ್ಲಿ ಸುನಿಲ್ ರಾಜ್ ನಿರ್ಮಾಣ ಮಾಡುತ್ತಿರುವ ಚೊಚ್ಚಲ ಚಿತ್ರ ವಿರಾಟ ಪರ್ವ. ಈ ಚಿತ್ರಕ್ಕೆ ವಿನೀತ್ ರಾಜ್ ಮೆನನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಶಿವು ಬೇಕೆ ಶಿವಸೇನಾ ಛಾಯಾಗ್ರಹಣ ಮಾಡಿದ್ದಾರೆ. ಇನ್ನು ಅರುಗೌಡ ಯಶ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗರುಡಾಕ್ಷನಿಗೆ ಯುಎ ಸರ್ಟಿಫಿಕೇಟ್. ಕ್ಷೀರಪಥ ಮೂವೀಸ್ ಅಡಿಯಲ್ಲಿ ನರಸಿಂಹಮೂರ್ತಿ ಎಸ್ ಹಣ ಹೂಡಿರುವ ಗರುಡಾಕ್ಷ ಕನ್ನಡ ಸಿನಿಮಾ ಸೆಟ್ಟೇರಿ ಶ್ರೀಧರ್ ವೈಷ್ಣವ್ ನಿರ್ದೇಶನದಲ್ಲಿ ತಯಾರಾಗಿ ಸೆನ್ಸಾರ್ ಮಂಡಳಿಯಿಂದ ಯುಎ ಅರ್ಹತಾ ಪತ್ರವನ್ನು ಪಡೆದುಕೊಂಡಿದೆ. ನಿರ್ಮಾಪಕ ನರಸಿಂಹಮೂರ್ತಿ ಮೂಲತಃ ಅರ್ಚಕರು. ಬೆಂಗಳೂರಿನ ಬಗಲಗುಂಟೆ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸ್ವಂತ ಸ್ಥಳದಲ್ಲಿ ತಾವೇ ಸ್ವತಃ ಪ್ರತಿಷ್ಠಾಪನೆ ಮಾಡಿ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರದ ಮುಖಾಂತರ ಯದು ನಾಯಕರಾಗಿ ಪರಿಚಯ ಆಗ್ತಿದ್ದಾರೆ. ಇನ್ನು ನಿರ್ದೇಶಕ ಶ್ರೀಧರ್ 35 ದಿನಗಳಲ್ಲಿ ಈ ಚಿತ್ರವನ್ನ ಬೆಂಗಳೂರಿನಲ್ಲಿ ಹಾಗೂ ಹಾಡುಗಳನ್ನ ಚಿಕ್ಕಮಗಳೂರಿನಲ್ಲಿ ಚಿತ್ರೀಕರಣಗೊಳಿಸಿದ್ದಾರೆ. ಚಿತ್ರದ ಕಥಾನಾಯಕಿ ರಕ್ಷಾ ಅವರಿಗೆ ಇದು ಮೊದಲ ಸಿನಿಮಾ. ವಸಂತ್ ಕುಮಾರ್ ಹಾಗೂ ಕುಮುದ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಫೀಕ್, ಶ್ರೀಧರ್, ವೈಷ್ಣವ್, ಸತ್ಯಾರ್ಜುನ್, ವಿಶ್ರುತ್ ಕೂಡ ವಿಶೇಷ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಶ್ರೀವತ್ಸ ಅವರ ಸಂಗೀತ ಈ ಚಿತ್ರಕ್ಕಿದೆ. ಅನುರಾಧ ಭಟ್, ಸಂತೋಷ್ ಈ ಚಿತ್ರದ ಹಿನ್ನೆಲೆ ಗಾಯಕರಾಗಿದ್ದಾರೆ. ವಿಜಯ್ ದೇವರಕೊಂಡಗೆ ಬಾಲಿವುಡ್ ಬೆಡಗಿಯರ ಕನಸು. ದಕ್ಷಿಣ ಭಾರತೀಯ ಚಿತ್ರರಂಗದ ಸೆನ್ಸೇಷನ್ ಸ್ಟಾರ್ ವಿಜಯ್ ದೇವರಕೊಂಡ ಸದ್ಯ ಫೈಟರ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಫೈಟರ್ ತೆಲುಗು ಮಾತ್ರವಲ್ಲದೆ ಹಿಂದಿಯಲ್ಲಿಯೂ ತೆರೆಗೆ ಬರ್ತಿದೆ. ದೊಡ್ಡ ಮಟ್ಟಕ್ಕೆ ತಯಾರಾಗುತ್ತಿರುವ ಫೈಟರ್ ಸಿನಿಮಾಗೆ ಖ್ಯಾತ ನಿರ್ದೇಶಕ ಪುರಿ ಜಗನ್ನಾಥ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಚಿತ್ರದಲ್ಲಿ ಮೊದಲ ಬಾರಿಗೆ ವಿಜಯ್ಗೆ ನಾಯಕಿಯಾಗಿ ಬಾಲಿವುಡ್ನ ಕ್ಯೂಟ್ ನಟಿ ಅನನ್ಯ ಪಾಂಡೆ ಅಭಿನಯಿಸುತ್ತಿದ್ದಾರೆ. ವಿಜಯ್ ತಮ್ಮ ಮುಂದಿನ ಸಿನಿಮಾದಲ್ಲಿ ಬಾಲಿವುಡ್ನ ಈ ಇಬ್ಬರು ಖ್ಯಾತ ನಟಿಯರ ಜೊತೆ ಅಭಿನಯಿಸಬೇಕು ಎನ್ನುವ ದೊಡ್ಡ ಆಸೆ ಇದೆಯಂತೆ. ಕಿಯಾರಾ ಅಡ್ವಾನಿ ಮತ್ತು ಜಾನ್ಹವಿ ಕಪೂರ್ ಜೊತೆ ನಟಿಸಲು ಉತ್ಸುಕನಾಗಿದ್ದೇನೆ ಅಂತ ವಿಜಯ್ ಹೇಳಿದ್ದಾರೆ. ಲವ್ ಸ್ಟೋರಿ ಬಿಚ್ಚಿಟ್ಟ ಅನುಷ್ಕಾ ಶೆಟ್ಟಿ. ನಟಿ ಅನುಷ್ಕಾ ಪ್ರೀತಿಯ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅನುಷ್ಕಾ ಸದ್ಯ ನಿಶಬ್ದಂ ಸಿನಿಮಾದ ರಿಲೀಸ್ಗೆ ಎದುರು ನೋಡುತ್ತಿದ್ದಾರೆ. ಅನುಷ್ಕಾ ಇತ್ತೀಚೆಗೆ ನಾನು ಕೂಡ ಒಬ್ಬರನ್ನ ಪ್ರೀತಿಸಿದ್ದೆ, ಆದರೆ 2008ರಲ್ಲಿಯೇ ಇಬ್ಬರು ಬೇರೆ ಬೇರೆ ಆದೆವು. ನಮ್ಮಿಬ್ಬರ ಪ್ರೀತಿಯ ಜೀವನ ತುಂಬಾ ಸುಂದರವಾಗಿತ್ತು, ಆದರೆ 2008ರಲ್ಲಿ ಬ್ರೇಕಪ್ ಆಯಿತು. ಮಾತುಕತೆಯ ಮೂಲಕ ಇಬ್ಬರು ಪ್ರೀತಿಯ ಸಂಬಂಧವನ್ನ ಕಳೆದುಕೊಂಡೆವು, ಆದರೆ ಆ ವ್ಯಕ್ತಿ ಯಾರು ಎಂದು ಹೇಳಲು ಇಷ್ಟಪಡುವುದಿಲ್ಲ ಎಂದು ತಮ್ಮ ಲವ್ ಲೈಫ್ ನ ತೆರೆದಿಟ್ಟಿದ್ದಾರೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.